ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಆಗಿದೆ. ಚಿಕಿತ್ಸೆ ಪಡಿತಾ ಇದ್ದಂತಾ 8 ಮಂದಿ ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ. 40 ಕ್ಕೂ ಹೆಚ್ಚು ಜನ ಸೋಂಕಿತರು ಈಗ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ನವರಂಗಪುರ ಪ್ರದೇಶದ ಆಸ್ಪತ್ರೆಯಲ್ಲಿ ಇವತ್ತು ಮುಂಜಾನೆ ಈ ಅವಘಡ ಸಂಭವಿಸಿದೆ. ಟ್ವೀಟ್ ಮಾಡಿ ಸಂತಾಪವನ್ನ ಸೂಚಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಯಾಕಂದ್ರೆ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಅಹಮದಾಬಾದ್ ನಲ್ಲಿ ಇರುವಂತಹ ಕೋವಿಡ್ ಆಸ್ಪತ್ರೆಯಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಒಂದಲ್ಲ ಎರಡಲ್ಲ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಕೋವಿಡ್ 19 ಸೋಂಕಿತರು 8 ಜನ ಸಾವನ್ನಪ್ಪಿದ್ದಾರೆ. ಇನ್ನು 40 ಕ್ಕೂ ಹೆಚ್ಚು ಜನ ಸೋಂಕಿತರು ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ದರು. ಅವರೆಲ್ಲರನ್ನು ಕೂಡ ಇದೀಗ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಸ್ಥಳಾಂತರ ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈ ಕುರಿತು ನರೇಂದ್ರ ಮೋದಿ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಆ ಟ್ವೀಟ್ ಅನ್ನ ಮತ್ತೊಂದು ಕಡೆ ನಾವು ಗಮನಿಸಬಹುದು. ಇನ್ನೊಂದು ಕಡೆ ಆ ಹಾಸ್ಪಿಟಲ್ ಅನ್ನು ಕೂಡ ಗಮನಿಸಬಹುದು. ಅಗ್ನಿ ಅವಘಡ ಸಂಭವಿಸಿದಂತಹ ಆಸ್ಪತ್ರೆ ಅದು ಶ್ರೇಯ್ ಹಾಸ್ಪಿಟಲ್ ಅಂತ ಇದೆ. ಈ ಶ್ರೇಯ್ ಹಾಸ್ಪಿಟಲ್ ನಲ್ಲಿ ಅಗ್ನಿ ಅವಘಡ ಅಗ್ನಿ ದುರಂತ ಸಂಭವಿಸಿದೆ. ಯಾವ ಕಾರಣಕ್ಕೆ ಹೇಗೆ ಇಷ್ಟು ದೊಡ್ಡ ಮಟ್ಟದ ಅಗ್ನಿ ಅವಘಡ ಆಯಿತು ಅನ್ನೋದರ ತನಿಖೆ ಇನ್ನಷ್ಟೇ ನಡೀಬೇಕಾಗಿದೆ. ಶಾರ್ಟ್ ಸರ್ಕ್ಯೂಟ್ ಆಯ್ತಾ ಅಥವಾ ಬೇರೆ ಇನ್ನೇನಾದರೂ ಕಾರಣದಿಂದ ಅಗ್ನಿ ಅವಘಡ ಆಗಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಸದ್ಯ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಕೂಡ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಯವರು. 40 ಕ್ಕೂ ಹೆಚ್ಚು ಜನ ಸೋಂಕಿತರನ್ನ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹವರನ್ನ ಬೇರೆ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಕೋವಿಡ್ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಅಹಮದಾಬಾದ್ ನಲ್ಲಿರುವಂತಹ ಶ್ರೇಯ್ ಹಾಸ್ಪಿಟಲ್ ನಲ್ಲಿ ಈ ದುರಂತ ಸಂಭವಿಸಿದೆ. ಈ ಕುರಿತು ನರೇಂದ್ರ ಮೋದಿ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಎಲ್ಲರೂ ಕೂಡ ಕೊರೋನಾ ಸೋಂಕಿನಿಂದ ಚಿಕಿತ್ಸೆ ಪಡಿತಾ ಇದ್ರು. ಅವರೆಲ್ಲರೂ ಗುಣಮುಖರಾಗಿ ಬರ್ತಾರೆ ಅಂತ ಅವರ ಕುಟುಂಬಸ್ಥರು ಕಾಯ್ತಾ ಇದ್ರು. ಆದ್ರೆ ವಿಧಿ ಆಟವೇ ಬೇರೆ ಆಗಿತ್ತು. ಅಗ್ನಿ ಅವಘಡದಿಂದ ಈ 8 ಜನ ಸೋಂಕಿತರು ಸಾವನ್ನಪ್ಪಿದ್ದಾರೆ.